ದುಡ್ಡು ಬರ್ಲಿಲ್ಲ ದುಡ್ಡು ಬರ್ಲಿಲ್ಲ ಅಂತ ದಿನ ಕಾಯ್ತಾ ಇದ್ರಲ್ಲ ನೋಡಿದ್ರ ಇವತ್ತು ನಿಮ್ಮ ಅಪ್ಪ ಟೆಲಿಗ್ರಾಮ್ ಮನೆ ಅಡ್ರೆ ಮಾಡಿಬಿಟ್ಟಿದ್ದಾರೆ ನಾನು ಬರ್ತೀನಿ ಆಗ್ಲಿ ಸರ್ ಆನಂದವಾಗಿ ಆಲಿಂಗನ ಮಾಡ್ಕೊಂಡು ಹಾಗಿತ್ತು ಅಯ್ಯೋಯ್ಯೋ ಹೋಯ್ತಲ್ಲಪ್ಪ ನನ್ನ ಸೈಕಲ್ಲು ಬಾರಮೈಲಿ ಇಲ್ಲಿ ಬಾರಮೈಲಿ ನೋಡಮ್ಮಲ್ಲಿ ನಿನಗೇನಾದ್ರೂ ಜ್ಞಾನ ಆಗಿನ ನೆಟ್ಟಿದೆಯೋ ಹೇಗೆ ನೀವೇನ್ ಮಾಡ್ತೀರಿ ದುಡ್ಡನ್ನು ಕೊಬ್ಬು ಕಣ್ಣು ಮುಚ್ಚೋಗಿರುತ್ತೆ ನಿಮಗೆ ಆಹಾ ಇದ್ರ ಮೇಲೆ ಕರಿ ಕನ್ನಡಕ ಬೇರೆ ಇದನ್ನ ಹಾಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ರಸ್ತೆಯಲ್ಲಿ ಹೋಗಿ ಬರೋರೆಲ್ಲ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ಬೇಕಷ್ಟೇ ಈಗ ನನ್ನ ಸೈಕಲ್ ಮುರಿದೋಯ್ತಲ್ಲ ಯಾರು ಕೊಡೋರು ಹುಡುಗಿಯರ್ ಮುಖ ನೋಡ್ತಾ ಹೋದ್ರೆ ಸೈಕಲ್ ಮುರಿಯುತ್ತೆ ನಾಳೆ ಮೈಯೂ ಮುರಿಯುತ್ತೆ ಸುಮ್ಮನೆ ಮರ್ಯಾದೆಯಾಗಿ ಹೋಗು ನಿಂತ್ಕೊಳ್ಳಿ ಯಾವ ಕಡೆಗಿದೆ ಜ್ಞಾನ ನಿನಗೆ ರಾಂಗ್ ಸೈಡ್ ನಲ್ಲಿ ಕಾರ್ ಬಿಟ್ಕೊಂಡು ಬಂದು ಸೈಕಲ್ ಡ್ಯಾಶ್ ಹೊಡೆದವಳು ನೀನು ನಾನು ಮರ್ಯಾದೆ ಹೋಗ್ಬೇಕಾ ನೋಡಮ್ಮ ಸೈಕಲ್ ರಿಪೇರಿ ಚಾರ್ಜ್ ನೀನು ಕೊಟ್ಟು ಹೊರತು ಇಲ್ಲಿಂದ ಬಿಡಲ್ಲ ನಿನ್ನ ನಾನು ಹ್ಯಾಂಡ್ಲು ವೀಲು ಬೆಂಡಾಗಿ ಹೋಯ್ತು ಹೆಡ್ಲು ಮುರಿದೋಯ್ತು ಒಳ್ಳೇದಾಯ್ತು ಸೀಟ್ ಹರಿದೋಯ್ತು ತಗೋ ರಿಪೇರಿ ಮಾಡಿಸ್ಬೇಕಾದ ಐಟಮ್ಗಳಲ್ಲಿ ಮೊದಲು ನಿನ್ ತಲೆ ರಿಪೇರಿ ಮಾಡ್ಕೋ ಇಂಥ ಕುಂಟೆ ನೆಪದಿಂದ ಹುಡುಗಿರ್ಗೆ ಲವ್ ಲೆಟರ್ ಬರೆಯೋದು ನನ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯೇನು ಹಾಗಾದ್ರೆ ನಿನ್ ಲವ್ ಲೆಟರ್ಗಳು ತಗೊಂಡೇ ಅಭ್ಯಾಸ ಅಂತ ಕಾಣುತ್ತೆ ಇಲ್ಲಡಮ್ಮ ಈ ಉಡಾಫೆಲ್ಲ ನನ್ನ ಹತ್ರ ಕಟ್ಟಿಟ್ಬಿಡು ನಮ್ಮಪ್ಪ ಎದೆ ರಕ್ತ ಬಸ್ತು ಸಂಪಾದನೆ ಮಾಡ್ತಾ ಕೊಟ್ರ ಸೈಕಲ್ಲು ಅದ್ರ ರಿಪೇರಿ ಚಾರ್ಜ್ ನೀನ್ ಕೊಟ್ಟು ಹೊರತು ಜಪ್ಪಯ್ಯ ಅಂದ್ರೆ ಇಲ್ಲಿಂದ ನಾನು ನಿನ್ ಬಿಡೋದಿಲ್ಲ ಅದೇನಾಗುತ್ತಾ ಹಾಕೊಂಡು ಹೋಗ್ಲಿ ಅಯ್ಯಯ್ಯೋ ಇದಕ್ಕೆ ವಾಪಸ್ಕೊಳ್ತೀರಿ ನೋಡಿ ಕಾರ್ ನ ನೆರಳಲ್ಲಿ ನಿಲ್ಸಿ ನಿಮ್ ದುಡ್ಡು ಕೊಡ್ತೀನಿ ಇರಿ ಮೊದಲೇ ಹೇಳಿದ್ರಿ ತಾಪತ್ರ ಇರ್ತಿರ್ಲಿಲ್ಲ ಆಹಾ ನಾಳೆ ದಾರಿಲಿ ಬರೋದೇ ಇಲ್ವಾ ನೀನು ನೋಡ್ಕೋತೀನಿ ಹೋಗು ಎಂ ಐ ಆರ್ 3456 ಹೇಗೆ ಹೇಗಿತ್ತು ನನ್ನ ಕುಣಿತ ಒಳ್ಳೆ ಕಳ್ಳನ್ ತಲೆ ಮೇಲೆ ಹೊಡೆದ ಹಾಗಿತ್ತಲ್ಲ ನನ್ಗೇನ ಹಾ ಕಾಣ್ತಿಲ್ಲ ಹಾ ಕಾಣಿಸ್ತು ನೀವು ತುಂಬಾ ಒಳ್ಳೆಯವರ ಕಾಣ್ತಿದ್ದೀರಿ ಏ ಏನೊಳ್ಳೆ ಸದಾರಾಬ್ಯ ಪಾರ್ಟ್ ಮಾಡ್ತಾ ಇದೆಯಲ್ಲ ಹೊಟ್ಟೋವು ಹೊಟ್ಟೋವು ನೀರು ನೀರು ಅಂತ ಕೊಟ್ಲಲ್ಲ ಕೈನ ಹಾಗ ನೀನ್ ನನ್ ಕೊಡ್ಬೇಕು ಅಂತ ಇದ್ಯಾಮ ನಡ ಅದೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ ಒಳ್ಳೆ ಮಾತಿನಲ್ಲಿ ನನ್ ಸೈಕಲ್ ರಿಪೇರಿ ಚಾರ್ಜ್ ಕೊಟ್ಬಿಡು ಮಹಾರಾಯ್ತಿಯಾಗಿ ಹೋಗು ಯಾರು ಬೇಡ ಅಂತ ಅವ್ರು ನೋಡಿ ನೋಡಿ ನೀವು ನನ್ನ ಸುಮ್ಮನೆ ತಪ್ಪಾಗಿ ತಿಳ್ಕೊಂಡ್ಬಿಟ್ರಿ ನಾನು ನಿಜವಾಗ್ಲೂ ನಟನೆ ಮಾಡ್ತಾ ಇಲ್ಲ ಏನ್ ಮಾಡ್ತಾ ಇದೀಯ ನನ್ಗೀಗ ಅನ್ನಿಸ್ತಿದೆ ಏನ್ ಅನ್ನಿಸ್ತಿದೆ ನಿಮ್ ಸೈಕಲ್ ಮುರಿದು ಹೋಗಿದ್ರಿಂದ ನಿಮ್ಗೆ ಎಷ್ಟು ತೊಂದರೆ ಆಯ್ತು ಅಂತ ನಿಮ್ ಸೈಕಲ್ ರಿಪೇರಿ ಚಾರ್ಜ್ ಎಷ್ಟಾಯ್ತು ಅಂದ್ರೆ 24 ರೂಪಾಯಿ 79 ಪೈಸೆ ಚಿಲ್ಲರೆ ಯಾಕೆ 25 ಕೊಡ್ತೀನಿ ಬನ್ನಿ ಅಯ್ಯಯ್ಯೋ ನನ್ ಹ್ಯಾಂಡ್ ಬ್ಯಾಗ್ ಮರ್ತು ಬಿಟ್ಟೆ ದುಡ್ಡು ಅದ್ರಲ್ಲಿ ಇಟ್ಟಿದ್ದೀನಿ ನೋಡ ನೋಡ ಈ ಸಾಧಾರಣ ಪಾರ್ಟ್ ಮಾತ್ರ ನನ್ನ ಹತ್ರ ಮಾಡ್ಬೇಡ ನೀನು ಅದಿರ್ಲಿ ಈಗ ನಮ್ಮಿಬ್ಬರನ್ನ ನೋಡಿದ್ರೆ ಹೋಗ್ಬರೋ ಜನ ಏನ್ ಅನ್ಕೊಳ್ತಾರೆ ಏನ್ ಅನ್ಕೊಳ್ತಾರೆ ಯಾವನ ಹುಡುಗನ ಜೊತೆಯಲ್ಲಿ ಈ ಹುಡುಗಿ ಇದ್ದಾಳೆ ಅಂತ ಅನ್ಕೊಳ್ಳಲ್ಲ ಹೌದು ಅದ್ರಲ್ಲೇನ್ ತಪ್ಪು ರಾಸ್ಕಲ್ಲು ನನ್ನ ಲವ್ ಮಾಡು ಇಲ್ದಿದ್ರೆ ನೀನು ಖೂನಿ ಮಾಡ್ಬಿಡ್ತೀನಿ ಅಂತ ನನ್ನ ಹೆದರಿಸ್ತಿದ್ದಾನೆ ಸರ್ ಸಾಧಾರಣ ಸಾಧಾರಣ ಅಲ್ಲ ನೀನು ಹೇಳ್ತೀನಿ ಸರ್ ನಿಮ್ಮನ್ನ ನೋಡ್ಬೇಕು ಅಂತಲೇ ಸ್ಟೇಷನ್ ಹೊರಟಿದ್ದೆ ಸದ್ಯ ನೀವೇನ್ ಸಿಕ್ಕಿದ್ರಿ ಮೊದಲೇ ಪರಿಚಯ ಇವತ್ತು ನನಗೆ ಇವರು ದೊಡ್ಡ ಮನುಷ್ಯನ ಮಗಳು ಬಲವಂತವಾಗಿ ಲವ್ ಮಾಡೋದು ಅಯ್ಯಯ್ಯ ನಾನು ಯಾಕ್ರಿ ಯಾಕೆ ಲವ್ ಮಾಡ್ಲಿ ನನಗೇನು ಬೇರೆ ಕೆಲಸವೇ ಇಲ್ವೇ ಬೇಡ ಬೇಡ ನಾನು ನಿನ್ ಲವ್ ಮಾಡೋದಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಇವ್ರು ಇಲ್ಲ ನಾನು ನಿನ್ ಲವ್ ಮಾಡ್ಲೇಬೇಕು ನೀನ್ ಇಲ್ದೆ ಹೋದ್ರೆ ನನ್ನ ಪ್ರಾಣವೇ ಹೊರಟು ಹೋಗುತ್ತೆ ಬಾ ಅಂತ ಹೇಳಿ ಬಲವಂತವಾಗಿ ನನ್ನ ಕಾರ್ನೊಳಗೆ ಕೂರಿಸ್ಕೊಂಡು ಬೀದಿಗೆ ಬೀದಿಗೆ ಸರ್ವೆ ಮಾಡೋ ತರಹ ಕಾರ್ ಓಡಿಸೋದು ಬರದೆ ಸೈಕಲ್ಗೆ ಡ್ಯಾಶು ಎಲೆಕ್ಟ್ರಿಕ್ ಕಂಬಕ್ಕೆ ಡ್ಯಾಶು
ಹೋಗೋ ಬರೋ ಜನಗಳಿಗೆ ಡ್ಯಾಶು, ಕಡೆಗೆ ಸರ್ಕಲ್ ನಲ್ಲಿ ನಿಂತಿರೋ ಪೊಲೀಸ್ನವ್ರಿಗೆ ಡ್ಯಾಶ್ ಹೊಡೆಯೋ ತರಹ ರೈ ರೈ ಅಂತ ಬಿಟ್ಕೊಂಡು ಹೋಗ್ಬೇಕು ಅಂತ ಇದ್ಲಲ್ಲ. ಒಂದೇ ವೇಳೆ ನನ್ನ ಪ್ರಾಣಕ್ಕೆ ಅಪಾಯವಾಗಿದ್ರೆ ಯಾರ್ರೀ ಜವಾಬ್ದಾರು? ಇವ್ರ ತಾತನೆ. ಆಕೆ ವಿಷಯ ಮಾತ್ರ ಮಾತಾಡು, ತಾತ್ನವ್ರು ಹೋಗ್ಬೇಡ ಆಗುತ್ತಾ? ಆಗ್ಲಿ ಸರ್, ತಮ್ಮ ಮಾತಿನ ಬರ್ತೀನಿ. ಲೈಸೆನ್ಸ್ ಇಲ್ಲದೆ ಕಾರ್ ಓಡಿಸೋ ಇಂಥವ್ರನ್ನ ಮೊದಲು ನೀವ್ ಯಾಕೆ ಅರೆಸ್ಟ್ ಮಾಡಬಾರ್ದು? ನಿನ್ ಮಾತ್ ಕೇಳಿ ಅರೆಸ್ಟ್ ಮಾಡ್ಬೇಕಲ್ಲ. ಏನಮ್ಮ ಸರ್ ನಿನ್ ಲೈಸೆನ್ಸ್ ಅಲ್ಲೇ? ಸರ್ ಸರ್ ಇವ್ರ ಮಾತು ನಂಬೇಡಿ ಸರ್. ಆತನ ಮಾತು ಹಾಗಿರ್ಲಿ, ನಿಂದ ಹೇಳು ಲೈಸೆನ್ಸ್ ಅಲ್ಲೇ? ನನ್ ಲೈಸೆನ್ಸ್ ಅದು 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 ಅದನ್ನೇ ನಾನು ಕೇಳ್ತಾ ಇರೋದು, ನಿನ್ ಲೈಸೆನ್ಸ್ ಎಲ್ಲಿ ಅಂತ. ಇಲ್ಲ ಸರ್. ನಾನ್ಸೆನ್ಸ್, ಮೊದಲೇ ಎಲ್ಲಿ ಬರ್ಡು, ಅದಕ್ಕೂ ಲೈಸೆನ್ಸ್ ಇಲ್ಲ. ನಿನ್ ನಾತಕ ನಾವು ಅರೆಸ್ಟ್ ಮಾಡಬಾರ್ದು ಸರ್. ಸರ್ ಆಗಿರು ಇಲ್ಲ ನೋಡ್ಲಿಲ್ಲ, ಜೇಬ್ನಿಂದ ಪುಸ್ತಕ ತೆಗೆದಿದ್ದು, ಆಗ್ಲೇ ಕಂಪ್ಲೇಂಟ್ ಎಲ್ಲ ಬರ್ದಾಯ್ತು, ಅರೆಸ್ಟ್ ಮಾಡೋದು ಒಂದೇ ಉಳಿದಿರೋದು. ಅಯ್ಯಯ್ಯೋ, ಹಾಗಾದ್ರೆ ತೆಗಿ ಮತ್ತೆ 25 ರೂಪಾಯಿ ಸೈಕಲ್ ಬಾಬತ್ತು. ಅವ್ರನ್ನ ಕಳಿಸ್ಬಿಡು ಮತ್ತೆ ಆಮೇಲೆ ಕೊಡ್ತೀನಿ. ಹ್ಮ್, ನಡೆಯಮ್ಮ ಪೊಲೀಸ್ ಸ್ಟೇಷನ್ಗೆ. ನಿಮಗೆ ಡ್ರೈವಿಂಗ್ ಬರುತ್ತೀಯೇ? ಬರಲ್ಲ. ಅಯ್ಯಯ್ಯೋ, ನಿಮ್ಗೂ ಬರಲ್ಲ ನನಗೂ ಬರಲ್ಲ ಅಂದ್ಮೇಲೆ ನೀನ್ ತಾನೇ ಡ್ರೈವ್ ಮಾಡ್ಬೇಕು. ಆಮೇಲೆ ಡಬಲ್ ಕ್ರಿಮೆ ಹೋಗ್ಬಿಡ್ತಲ್ಲ ಸರ್. ಒಂದ್ ಕೆಲಸ ಮಾಡಿ, ನಾನು ಇವ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ನೋ ನೋ ನೋ, ಸುಮ್ಮನೆ ನನ್ನ ಜೊತೆಲಿ ಪೊಲೀಸ್ ಸ್ಟೇಷನ್ ಬನ್ನಿ. ಸಾರ್ ಸಾರ್, ನೀವು ಮನಸ್ಸಿಟ್ರೆ ಯಾವ್ದು ಆಗೋಲ್ಲ ಸರ್. ಎಲ್ಲಿ ಪತ್ತೆ ಮೊದ್ಲು ಅವ್ರನ್ನ ಕಳ್ಸ್ಬಿಟ್ಟು ಬನ್ನಿ ಹೋಗಿ. ಸಾರ್ ಸಾರ್, ಇನ್ಮೇಲೆ ನೀವು ಇಂಥ ಕೆಲಸ ಮಾಡೋಣ ಅಂತ ಇವ ಪರವಾಗಿ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಎಲ್ಲಿ ಪತ್ತೆ? ಅಯ್ಯೋ, ನಿಮ್ಮ ಮಾಣಿಗೂ ಕೊಡ್ತೀನಿ, ಮೊದ್ಲು ಅವ್ರನ್ನ ಸಾಕ್ಸಿ. ಸಾರ್ ಸಾರ್ ಸಾರ್, ಇನ್ನಿಲ್ಲ ಅಲ್ಲಿ ಪರವಾಗಿಲ್ವಾ ನಮ್ಮ ಪಾರ್ಟು? ಏ ಪಾಪ, ಮೈ ಕೈಲ ನಡುಕ್ತಾ ಇದೆ ಕಣೋ ಅವಳಿಗೆ. ಲೇ ಹುಡುಗಿ ಮುಖ ನೋಡ್ಬಿಟ್ಟು ಟೋಪಿ ಬಿದ್ಬಿಟ್ಟಿಯಾ? ಆಮೇಲೆ ಏನೋ ಮಾಡಕ್ ಹೋಗಿ ಏನಾಗ್ಬಿಟ್ಟಾತು? ಮೊದಲು 25 ರೂಪಾಯಿ ಕಿತ್ಕೋ. ಏ ಕವನ್ ಕವನ್, ಏನಮ್ಮ ಈ ಹುಡುಗ ಹೇಳಿದಲ್ಲ ಅಂತ ನೀನ್ ಬಿಡ್ಬೇಕಾಗಿದೆ. ಇನ್ನೊಂದ್ಸಾರಿ ಲೈಸೆನ್ಸ್ ಇಂದ ಕಾರ್ ಓಡಿಸ್ತೀಯೋ, 1, 2, 3 ಅಂತ ಕಮ್ಮಿ ಅನಿಸ್ಬೇಕಾಗ್ತು. ಹುಷಾರ್ ವಾರನ್ ಮಾಡಿದೀನಿ. ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲಾನು 25? ನಾನ್ ನಿಮಗೆ ಎಷ್ಟು ತೊಂದರೆ ಕೊಟ್ರು ಅದನ್ನೆಲ್ಲ ಮರೆತು ಕೊನೆಗೆ ನೀವು ನನಗೆ ಉಪಕಾರ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ನಿಮ್ ತೊಂದರೆ ನನಗೊಂಥರ ತಮಾಷೆ ಆಗಿತ್ತು, ಅದಿಷ್ಟು ಬೇಗ ಮುಗಿದು ಹೋಗ್ತಾ ಇದೆಯಲ್ಲ ಅಂತ ಮನಸ್ಸು ಒಂಥರ ಕಷ್ಟ ಆಗ್ತಾ ಇದೆ. ತಗೊಳ್ಳಿ, ನನ್ನ ಸೈಕಲ್ ರಿಪೇರಿ ಮಾಡ್ತಿದ್ದೆ ಬಿಲ್ಲು. ಲವ್ ಲೆಟ್ರು ಅಂತ ಮೊನ್ನೆ ನನ್ನ ಸೈಕಲ್ ಬಿಲ್ ಹರಿದೆ, ಈ ದಿನ ಲವ್ ಲೆಟ್ರೇ ಬರೆದಿದ್ದೀನಿ. ನಾಳೆ ಸಂಜೆ 6 ಗಂಟೆಗೆ ಲಾಲ್ಬಾಗ್ನಲ್ಲಿ ಸಂಧಿಸು, ನಿನ್ನೊಂದಿಗೆ ಮನಸಾರ ಮಾತನಾಡಬೇಕು. ಇತಿ ನಿನ್ನವ ಶ್ರೀಧರ್. ಕಾರ್ ನಂಬರ್ ನೋಟ್ ಮಾಡ್ಕೊಂಡ್ಯಾ? ಕಂಪ್ಲೇಂಟ್ ಕೊಟ್ಟಿಯಾ? ನಾನ್ ಕಂಪ್ಲೇಂಟ್ ಕೊಡೋದ ಹಾಗಿರ್ಲ, ಅವಳೇ ನನ್ನ ಮೇಲೆ ಸಿಕ್ಕಾಬಿಟ್ಟ ರೇಕೊಂಡು ಹೋಗ್ತೀನಿ. ನಾನ್ ಸುಮ್ಮನೆ ಬಿಟ್ನ? ಏ ಹುಡುಗಿ, ಹುಡುಗಿ, ನಾನ್ ನಿನ್ನ ಹತ್ರ ಸೈಕಲ್ ರಿಪೇರಿ ಚಾರ್ಜ್ ವಸೂಲು ಮಾಡೇ ಮಾಡ್ತೀನಿ ಅಂತ ಹಠ ಕಟ್ಕೊಂಡ್ ಬಂದ್ಬಿಟ್ಟೆ. ಬೆಳ್ಸು ಅಂದ್ರೆ ನೀನು ಆ ಹುಡುಗಿ ಹಾಗಿದ್ದಾಳೆ ತರ ತೆಳ್ಳಿಗೆ ಬೆಳ್ಳಿಗೆ ಕುಳ್ಳಿಗೆ ಕುಳ್ಳಿಗೆಲ್ಲ ಉದ್ದವಾಗಿದ್ದಾಳೆ. ಕಾರ್ ನಂಬರ್? ಕಾರ್ ನಂಬರ್ MYR 3456. MYR 3456 ಅವಳೇ. ಯಾರವಳು? 3456 ಅವಳೇ. 3456 ಎಲ್ರಿಗೂ ಗೊತ್ತಯ್ಯ. ಅವಳು ನನಗೆ ಗೊತ್ತಯ್ಯ, ಈ ತರ ಡ್ಯಾಶ್ ಹೊಡೆದು ಹೊಡೆದು ಆಕ್ಸಿಡೆಂಟ್ ಮಾಡ್ತಾನೆ ಇರ್ತಾಳೆ. ಇವತ್ ನನಗೆ ಅವಳು ಸಿಕ್ಕಿ ಸೈಕಲ್ ಡ್ಯಾಶ್ ಹೊಡೆದು ನಾವು ಪೊಲೀಸ್ ಹಿಡ್ಕೊಡ್ತೀನಿ ಅಂತ ಹೇಳಿದ್ಲು. ಈಗ ನೀನೊಂದ್ ಕೆಲಸ ಮಾಡು, ಮತ್ತೆ ಏನ್ ಮಾಡ್ಲಿ, ಯಾ ಕೈಯ ಗಾಬರಿ ಆಗ್ತೀಯ? ಅವಳು ಎಲ್ ಬೋರ್ಡು, ಎಲ್ ಬೋರ್ಡ್ ಲೈಸೆನ್ಸ್ ಕೂಡ ತಗೊಂಡಿಲ್ಲ. ಈಗ ನೀನ್ ಅವಳ ಹತ್ರ ಹೋಗಿದ್ದೆ ತಮಾಷೆಯಾಗಿ ಮಾತಾಡ್ತಾ 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 ಹೇಗೆ ಹಾಗೋ ಏನೋ, ನನ್ ಸೈಕಲ್ ರಿಪೇರಿ ದುಡ್ಡು ಗಿಟ್ಟಿದ್ರೆ ಸರಿ. 98 99 100 101. ಅಪ್ಪ ಮೂಲೆಯ ಗಣಪತಿ, ನಿನ್ನ ಶೇರ್ 101 ಈಡ್ಗ ಹೊಡೆದಾಯ್ತು, ಇನ್ನೆಲ್ಲಾ ಜವಾಬ್ದಾರಿ ನೀನೇ ಸೇರಿದ್ದಪ್ಪ.
ಗಣಪತಿ ಗಣಪತಿ, ನಾನೇನಪ್ಪ ಮಾಡ್ಲಿ? ಈ ವರ್ಷ ಕ್ವಶನ್ ಪೇಪರ್ ಬಹಳ ಕಷ್ಟವಾಗಿತ್ತು ಕಣಯ್ಯ, ನನಗೇನು ಗೊತ್ತೇ ಆಗ್ಲಿಲ್ಲ. ನಾನು ನನಗೇನು ಗೊತ್ತಾಗ್ಲಿಲ್ಲ ಅಂತ ಬರೆದಿಟ್ಟು ಬಂದ್ಬಿಟ್ಟಿದ್ದೀನಿ ಆನ್ಸರ್ ಪೇಪರ್ನಲ್ಲಿ. ಯಾಕಾದ್ರೂ ಮಾಡಿ ಈ ಒಂದ್ ವರ್ಷ, ಈ ಒಂದೇ ಒಂದ್ ವರ್ಷ ನನ್ ಪಾಸ್ ಮಾಡಿಸ್ಬೇಡಪ್ಪ, ಪ್ಲೀಸ್ ಪ್ಲೀಸ್. ಅಲ್ಲ ಕಣಪ್ಪ, ಗಣಪ್ಪ ಪುನಃ ಕ್ಲಾಸ್ ಹೋಗೋಕೆ ನನಗೇನು ಬೇಜಾರಿಲ್ಲ, ಆದ್ರೆ ಆ ಕ್ಲಾಸ್ಗೂ ಆ ಟೀಚರ್ಗೂ ತುಂಬಾ ಅವಮಾನ ಆಗತ್ತಲ್ಲ ಅಂತ ಅಷ್ಟೇ. ಅದಕ್ಕೆ ಕಣಪ್ಪ ನಿನ್ ಹೆಲ್ಪ್ ಕೇಳ್ತಾ ಇರೋದು. ಈ ವರ್ಷ ಮುಂದಿನ ಕ್ಲಾಸ್ ಪಾಸ್ ಮಾಡಿಸ್ಬಿಡು, ಅಲ್ಲೂ ಬೇಕಾದ್ರೆ 3 ವರ್ಷ ಇರ್ತೀನಿ. ಸರ್ವಾಭೀಷ್ಟ ಸಿದ್ಧಿರಸ್ತು. ಬರೇ ಬರೇ ನೀನು ಸಿದ್ಧಿವಿನಾಯಕ ಅನ್ನೋದು ಈಗ ಸಾರ್ಥಕವಾಯ್ತು ಬಿಡು. ಹೌದು, ಏನ್ ಡಬಲ್ ವಾಯಸ್, ಹೆಣ್ಣು ಧ್ವನಿ? ಏನಪ್ಪ ಗಣಪತಿ, ನೀನು ಬ್ರಹ್ಮಚಾರಿ, ಏನು ಏನು ವಿಷಯ? ನೀನು ಇಷ್ಟೊತ್ತು ಗಣಪತಿಗೆ ಲಿಪ್ ಮೂಮೆಂಟ್ ಕೊಡ್ತಿದ್ದು, ಇದೇನ್ ಕಿಟ್ಟು ಇದೆಲ್ಲ? ಎಲ್ಲ ಈಡ್ಗ ಇಷ್ಟೇ ಅಲ್ಲ, ಅಲ್ನೋಡು ಹೇಗೆ. ಓಹೋ, ಒಂದ್ ಲಾರಿ ತೆಂಗಿನಕಾಯಿ ಚಟ್ನಿ ಕೂಡ ಒಂದ್ ತೆಂಗಿನಕಾಯಿ ಸಿಕ್ಕೋ ಹಾಗಿಲ್ಲ ಈ ಊರ್ನಲ್ಲಿ ಇವತ್ತು. ಯಾಕಂದ್ರೆ ಇಷ್ಟೊಂದು ತೆಂಗಿನಕಾಯಿ? ಈ ಊರಲ್ಲಿ ಎಷ್ಟು ಗಣಪತಿಗಳಿವೆ ಗೊತ್ತಾ? ನೋಡೋ ಲಿಸ್ಟ್. ದೊಡ್ಡ ಬೇಡೆ, ಚಿಕ್ಕ ಬೇಡೆ, ಕಾಟನ್ ಬೇಡೆ, ಅಕ್ಕಿ ಬೇಡೆ, ನಗರದ ಬೇಡೆ, ಬಳೆ ಬೇಡೆ, ಮಾಮೂಲು ಬೇಡೆ, ಹಲಸೂರು ಬೇಡೆ, ಕೋಟೆ, ಬಸವಂಗುಡಿ, ವಿಶ್ವೇಶ್ವರ, ಶಂಕರಪುರ, ಗವಿಪುರ, ಮಲ್ಲೇಶ್ವರಂ, 8ನೇ ಕ್ರಾಸ್ ಗಣಪತಿನ ಮುಗಿಸ್ಕೊಂಡು ಈ ಮೂಲೆ ಗಣಪತಿ 101 ಕಾಯಿ ಹೊಡೆದಿದ್ದೀನಿ. ಇನ್ನೂ ಎಷ್ಟು ಗಣಪತಿಗಳಿವೆ ಗೊತ್ತೇನೋ? ಯಾಕೆ ಎಷ್ಟೊಂದು ಗಣಪತಿಗಳ ಪೂಜೆ? ನಾನೇನಪ್ಪ ಮಾಡ್ಲಿ, ಕ್ವಶ್ಚನ್ ಪೇಪರ್ ಕದ್ದೆ, ಕಾಪಿ ಹೊಡೆದೆ, ಟೀಚರ್ ಕಾಲ್ಗೂ ಬಿದ್ದೆ, ಏನಾದ್ರೂ ಪಾಸ್ ಆಗ್ಲಿಲ್ಲ. ಅದಕ್ಕೆ ಗಣಪತಿಗಳ ಕಾಲ ಭದ್ರವಾಗಿ ಹಿಡಿದು ಬಿಟ್ಟಿದ್ದೀನಿ. ಇವರುಗಳೆಲ್ಲ ಏನ್ ಮಾಡ್ತಾರೋ ಏನೋ ಗೊತ್ತಾಯ್ತಪ್ಪ, ಬೇಕಾದಷ್ಟು ಗಣಪತಿಗಳು ಉಳಿದಿದೆ. ಬರ್ಲಾ ತಾತಾ, ಬರ್ತೀರಪ್ಪ ಗಣಪತಿ? ಯಾಕೆ ಏನ್ ಕೇಳ್ಕೊಂಡ್ರಿ? ನೀವೇನ್ ಕೇಳ್ಕೊಂಡ್ರು? ಅದೇ, ನಾವಿಬ್ರು ಯಾವಾಗ್ಲೂ ಹೇಗೆ ಇರ್ಬೇಕು ಅಂತಲ್ಲ. ನಿಮ್ಮಿಂದ ಒಂದು ಪರೋಪಕಾರವಾಗಬೇಕಲ್ಲ, ನಾನು ಇರೋದೆ ಅದಕ್ಕೆ. ಏನ್ ಬೇಕು ಹೇಳಿ. ಈಗ ದಿಲೀಪ್, MGR, ಶಿವಾಜಿ, NTR, ರಾಜ್ಕುಮಾರ್ ಇವರುಗಳ ಫೋಟೋ ಪಕ್ಕದಲ್ಲಿ ನಂದೊಂದು ಫೋಟೋ ಅಂಟಿಸಿ ಪ್ರಿಂಟ್ ಮಾಡ್ಕೊಡಿ. ದೊಡ್ಡ ಸೈಜು 1/2 ಡಜನ್. 1/2 ಡಜನ್ ಯಾಕ್ರಿ? ಅದೆಲ್ಲ ನಿಮ್ಗೆ ಯಾಕ್ರಿ? ಅಂಟಿಸ್ರಿ, ದುಡ್ಡು ತಗೊಳ್ರಿ. ಅರ್ಥವಾಯ್ತು ಅರ್ಥವಾಯ್ತು, ಮುಂದೆ ಹೇಳಲೇಬೇಡಿ. ನಿಮಗೊಂದು ಹುಡುಗಿ ಮೇಲೆ ರೀ, ನಿಮ್ಗೆ ಯಾಕ್ರಿ ಗೊತ್ತಾಯ್ತು? ರೀ ನಮಗ್ ಗೊತ್ತಿಲ್ವೇನ್ರಿ? ರೀ ಕಿತ್ತಣ್ಣ, ನಮ್ ದೇಶದ ಆಕ್ಟರ್ಗಳ ವಿಷಯ ಈಗ ಹುಟ್ಟದ ಮಗುಗೂ ಗೊತ್ತಿದೆ ಅಂದ್ಮೇಲೆ ನಿಮ್ಮ ಹುಡುಗಿಗ್ ಗೊತ್ತಿರಲ್ವೇನ್ರಿ? ಅಲ್ಲ, ಹೌದಲ್ರಿ, ಈಗ ಏನ್ರಿ ಮಾಡೋದು? ಆಕೆ ಪರಿಚಯ ನಿಮ್ಗೆ ಹೊಸದೋ ಹಳೇದೋ? ಹಳೇದಲ್ರಿ, ಇದೇ ಹೊಸ ನೋಟ. ಇನ್ಯಾಕೆ ಯೋಚನೆ, ನಮ್ಮ ದೇಶದ ಆಕ್ಟರ್ಗಳ ಜೊತೆಲ್ಲೇ ಬೇಡ, ತುಂಬಾ ಚೀಪ್ ಆಗಿ ಹೋಗ್ತೀರಿ. ಯೋಚನೆ ಮಾಡಿ ಕಿತ್ತಣ್ಣ, ಇಂಗ್ಲೆಂಡ್, ಅಮೆರಿಕಾ ಆ ಆಕ್ಟರ್ಗಳ ಫೋಟೋ ಪಕ್ಕದಲ್ಲಿ ನಿಮ್ ಫೋಟೋ ಅಂಟಿಸಿ ಪ್ರಿಂಟ್ ಮಾಡಿ ಕೊಡ್ತೀನಿ. ಆಗ ನಿಮ್ ಯೋಗ್ಯತೆ ಏನು ಅನ್ನೋದು ಆ ಹುಡುಗಿ ಚೆನ್ನಾಗಿ ಗೊತ್ತಾಗುತ್ತೆ. ಭಲೇ ಭಲೇ ಪರಮೇಶ್ವರಿಯ, ಅರ್ಜೆಂಟಾಗಿ 1/2 ಡಜನ್ ಪ್ರಿಂಟ್ ಮಾಡಿ ಕಳ್ಸಿಬಿಡಿ. ನಾನು ಮನೆಗೆ ಹೋಗಿ ನಿಮ್ ಹಣ ಕಳ್ಸ್ಬಿಡ್ತೀನಿ. ಬೇಗ ಬರಿಬೇಡಿ, ಯಾವ್ತಾ ಇರ್ಬೇಕು ನಾನು ಅರ್ಜೆಂಟು ಯಾವ್ತಾ ಇರ್ಬೇಕು. ಇದು ನಾನು, ಇವನು ರಾಂಡಿ ಡಾವೆಲ್, ಹಾಲಿವುಡ್ ಅಲ್ಲಿ ಫಸ್ಟ್ ಕ್ಲಾಸ್ ಆರ್ಟಿಸ್ಟ್. ನಗೋದು ಹೇಗೆ ಅಂತ ನನ್ನ ಕೇಳೇ ನಗ್ತಾನೆ. ಇವನು ನೀವು, ಇವನು ನೀವು, ಇವನು ನೀವು. ಅಲ್ಲ, ನಿಮ್ಮ ಎಲ್ಲ ಫೋಟೋಗಳು ಒಂದೇ ತರ ಇದ್ದಾವಲ್ಲ? ನಾನು ಸಹಜ ಸುಂದರ, ಒಳಗೆ ಆಗ್ಲಿ ಹೊರಗೆ ಆಗ್ಲಿ ವ್ಯತ್ಯಾಸ ಇಲ್ಲ. ಇವನು ಗ್ಲಿನ್ ಫಾರ್ಡ್, ಇವನು ಜಾಕು, ಇವನು ರಾಕ್ ಟೇಲರ್. ಇವರು ಕೆಮ್ಮೋದೇ ಆಗ್ಲಿ, ಆಕಳಿಸೋದೇ ಆಗ್ಲಿ, ತೂಕಡಿಸೋದೇ ಆಗ್ಲಿ, ಎಲ್ಲ ನಾನು ಹೇಳದ ಹಾಗೆ ಕೂತ್ಕೊಂಡ್ರೆ ನಿಂತ್ಕೋತಾರೆ, ನಿಂತ್ಕೊಂಡ್ರೆ ನಮಸ್ಕಾರವೇ ಮಾಡ್ತಾರೆ. ಕಣ್ರಿ ಮಾಡ್ತಾರೆ, ಯಾರಾದ್ರೂ ಬೆತ್ತ ಕಡೆಗಳು ಸಿಕ್ಕಿದ್ರೆ ನಮಸ್ಕಾರ ಮಾಡ್ದೆ ಇನ್ನೇನ್ ಮಾಡ್ತಾರೆ? ಎಲ್ರಿ ನಾನ್ ತೆಗೆದುಕೊಟ್ಟಿ ಫೋಟೋಗಳು ದುಡ್ಡು? ನೀವು ತೆಗೆದುಕೊಟ್ಟು ಫೋಟೋನೇ? ಇವನ ಮುಖ ತೆಗೆಯು. ಏ ಯಾರ ನೀನು? ಯಾರ ಹತ್ರ ಮಾತಾಡ್ದು ಗೊತ್ತೇನಾ? ನಿನ್ನೆದ್ರಿಗೆ ನಿಂತ್ ಮಾತಾಡ್ತಾ ಇದ್ದೀನಿ, ಹೆದರಿಕೆ ಏನೇ? ಈಗಲೇ ದುಡ್ಡು ಕೊಡ್ತೀನಿ ಅಂದಿದ್ದು ಕಲ್ವೇನೆಯ? ಇಂಗ್ಲಿಷ್ ಪೇಪರ್ ನಲ್ಲಿ ಇದ್ದೀಯ, ಆಕ್ಟರ್ ಫೋಟೋನೆಲ್ಲ ಹರ್ಕೊಂಬಂದು 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 ಹೇಳಿ ಎಷ್ಟು ಕೊಡ್ಬೇಕಾಗ ದುಡ್ಡು? ಇಂಗ್ಲಿಷ್ ಆಕ್ಟರ್ಗಳ ಫೋಟೋನೆಲ್ಲ ರೀಕಾಪಿ ಮಾಡಿದ್ದು, ಜೊತೆಲಿ ಪಕ್ಕದಲ್ಲಿ ನಿನ್ ಫೋಟೋ ಇಟ್ಟು ಪ್ರಿಂಟ್ ಮಾಡ್ಕೊಟ್ಟಿದ್ದು ಸತ್ತು ದುಡ್ಡು. ಹೇಗೋ ವಿಷಯ.
ಏನೇ ಮುಖ ನೋಡ್ತೀಯಾ? ಕೊಟ್ಟಲ್ಲಪ್ಪ 100. ಥ್ಯಾಂಕ್ಸ್ ಸರ್, ಬರ್ತೀವಿ ಸರ್. ನಮಸ್ಕಾರ. ಬೇರೆ ಇವರೆಲ್ಲ ನಮ್ಮ ಜನ, ಸಾಚಾ ಮನುಷ್ಯರ ಮರ್ಯಾದೆ ಇಲ್ಲ. ಹೌದು ಹೌದು ಸರ್, ನೀವು ಬಹಳ ದೊಡ್ಡ ಮನುಷ್ಯರು ಸರ್. ಇವರೆಲ್ಲ ಬಂದೋದಲ್ಲಿ ಗೊತ್ತಾಗ್ತಾ ಇದೆ. ನಾನು ಬರ್ತೀನಿ ಸರ್. ಅಯ್ಯೋ, ಇಲ್ಲೇ ಇರು ಅಂತ ಹೇಳದ್ನಲ್ಲ. ನೀವು ಯಾರು ಅನ್ನೋದು ನನಗೀಗ ತಿಳಿತು ಸರ್. ನಾನು ಯಾರು ಅಂತ ನಿಮ್ಗಿನ್ನು ತಿಳಿಯಲ್ಲ. ಆಚಿತ್ ಬಹಳ. ಹೌದೌದು, ನಾಳೆ ನಮ್ಮನೆಗೆ ಬನ್ನಿ ಸರ್. ಅಯ್ಯೋ, ಇವತ್ತೇ ಬಂದು ಬಿಡ್ತೀನಿ. ಇವತ್ತು ಬೇಡ, ನಿಮ್ಮ ಮರ್ಯಾದೆ ತಕ್ಕಂಗ್ ನಾನು ನೋಡ್ಕೋಬೇಕೋ ಇಲ್ವೋ, ಅದಕ್ಕೆ ನಾಳೆ ಬನ್ನಿ ಅಂತ ಹೇಳಿದ್ದು. ಓಹೋ, ನನ್ನ ಮರ್ಯಾದೆ ಉಳಿಬೇಕಾದ್ರೆ ನಾಳೆ ಬರಬೇಕು. ಹೌದು ಸರ್. ಆಲ್ ರೈಟ್, ನಾನು ಬನ್ನಿ. ನಮಸ್ಕಾರ, ಬನ್ನಿ ಬನ್ನಿ, ನಿಮ್ಗಾಗೆ ಕಾಯ್ತಾ ಇದ್ದೆ. ಇಲ್ಲಡಿ, ಈ ರೂಮ್ ನಲ್ಲಿ ಕೂತ್ಕೊಂಡಿರಿ, ಇದು ಬಂದ್ಬಿಡ್ತೀನಿ. ಏನಪ್ಪ ಇದು? ಇವಳು ಹಾಲಿವುಡ್ ಆಕ್ಟ್ರೆಸ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾಳಲ್ಲ. ಇವಳು ಇಂತಿಂತ ಗ್ರೇಟ್ ಆರ್ಟಿಸ್ಟ್ ಜೊತೆಲ್ಲ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾಳಲ್ಲ, ಇಷ್ಟು ದೊಡ್ಡ ಸಹವಾಸ ಮಾಡಿದವಳು ನಾಳೆ ನನಗೆ ಗಿಡ್ತಾಳಿ, ಅಥವಾ ಇವಳು ಏನಾದರೂ ನನ್ನ ಹಾಗೆ. ತುಂಬಾ ಲೇಟ್ ಮಾಡ್ಬಿಟ್ಟೆ, ಯಾಕೆ? ಒಂಥರವಾಗಿ ಬೆವ್ತಿದ್ದೀರಲ್ಲ. ಒಂಥರ ಏನು, ನಿಜವಾಗ್ಲೂ ಬೆವ್ತಿದ್ದೀನಿ. ನಿನ್ ನೋಡ್ಬೇಕು ಅಂತ ಓಡೋಡ್ ಬಂದಲ್ಲ, ಆಗಲೇ ಬೆವತೆ. ಈ ರೂಮಿಗೆ ಬಂದ್ಬಿಟ್ಟು ಈ ವಾತಾವರಣನೆಲ್ಲ ನೋಡ್ಬಿಟ್ಟು ಇನ್ನೂ ಬೆವತ್ಬಿಟ್ಟೆ. ಯಾವಾಗ ನಿನ್ನ ಭಾಷೆ ಕನ್ನಡ ಬಿಟ್ಬಿಟ್ಟು ಐಸಿ ಗೀಸಿ ಅಂತ ಶುರು ಮಾಡ್ಬಿಟ್ಟು ಇಂಗ್ಲಿಷ್ ನಲ್ಲಿ, ಆಗ ಇನ್ನಿನ್ನೂ ಬೆವತ್ಬಿಟ್ಟೆ. ಇದೆಲ್ಲ ನನಗೆ ಕಾಮನ್. ನಿನಗೇನು ಕಾಮನ್? ನನಗೆ ಹೊಸ್ದಾಗಲ್ಲ. ಅದ್ ಸರಿ, ಇವರೆಲ್ಲ ಯಾರು? ಇದೆಲ್ಲ ಏನು? This is after nothing. Come here, come on, come on, come on. ಇದು ನಾನು, ಇದು ನೆಟ್ಹಾಲಿವುಡ್. ಇವಳು ಹಲ್ಲು ಬಿಡಬೇಕಾದ್ರೆ ನನ್ನ ಕೇಳೇ ಹಲ್ಲು ಬಿಡೋದು. ಕಮಾನ್. ಇದು ನೀನು? ನಾನು. ಎಸ್, ಯು ಆರ್ ಕರೆಕ್ಟ್. ಇದು ಜೆನೆಟ್ ಆಲಿ. ಇವಳು ಕಣ್ಣು ಬಿಡಬೇಕಾದ್ರೆ ನನ್ನ ಕೇಳೇ ಕಣ್ಣು ಕಣ್ಣು ಬಿಡೋದು. ಕಮ್ ಹಿಯರ್. ಇದು ನಾನು. ಇದು ವಿರ್ನಾಲಿಸಿ. ಇವಳು ಬಾಯಿ ಬಿಡಬೇಕಾದ್ರೆ ನನ್ನ ಕೇಳೇ ಬಾಯಿ ಬಾಯಿ ಬಿಡೋದು. ಕಮಾನ್. ನೀನು? ಇವಳು ಕರ್ಣಾಪುಸಿ, ನಿನ್ನ ಕೇಳೇ ಪ್ರಾಣ ಬಿಡೋದು. ಶೂರ್. ಇವರೆಲ್ಲ ನನ್ನ ಖಾಸ ಶಿಷ್ಯರು. ಕೂತ್ಕೊಂಡ್ರೆ ನಿಂತ್ಕೋತಾರೆ, ನಿಂತ್ಕೊಂಡ್ರೆ ನಮಸ್ಕಾರನೇ ಮಾಡ್ಬಿಡ್ತಾರೆ. ಇಷ್ಟ್ಯಾಕೆ? ನನ್ನ ಕೇಳೆ ಮದುವೆ ಮಾಡ್ಕೊಳ್ಳೋದು, ನನ್ನ ಕೇಳೆ ಡೈವರ್ಸ್ ಮಾಡೋದು. ಓಹೋ, ಅವ್ರು ಏನ್ ಮಾಡ್ಬೇಕಾದ್ರೂ ನಿನ್ ಕೇಳ್ಕೊಂಡೇ ಮಾಡೋದು. ಮಾಡ್ಕೊಂಡು ಹೋಗ್ಲಿ, ನನಗ್ಯಾಕೆ ಸಂಕಟ? ನಾನು ಇಂಗ್ಲಿಷ್ ಆರ್ಟಿಸ್ಟ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಾಗ ಒಂದೇ ತರ ಪೋಸ್ ಕೊಟ್ಟಿದ್ದೆ, ನೀನ್ ಮೂರ್ನಾಲ್ಕು ತರ ಕೊಟ್ಟಿದ್ಯಲ್ಲ. ನೀವು ಸಹಜ ಸುಂದರರು, ವ್ಯತ್ಯಾಸ ಇರೋಲ್ಲ. ಯಾವಾಗ ನೋಡಿದ್ರು ಒಂದೇ ತರ ಇರ್ತೀರ. ನಾನು ಇವರುಗಳಿಗೆ ತಕ್ಕ ಹಾಗೆ ಪೋಸ್ಗಳನ್ನು ಕೊಟ್ಕೊಂಡೇ ಹೋಗಿದ್ದೀನಿ. ನೀನ್ ಯಾವ ತರ ಪೋಸ್ ಕೊಟ್ಟು ತೆಗೆಸ್ಕೊಂಡ್ರು ವಿಷಯ ಇಷ್ಟೇ ತಾನೇ? ನೀವ್ ಮಾತ್ರ ಇನ್ನೇನು? ನಿಮ್ ವಿಷಯ ಇಷ್ಟೇ? ಓಹೋ, ನೀನು ನಿಮ್ಮ ಹಾಗೆ ಜೋಕು. ಎತ್ತಾಗ್ಲು ತಥಾ ಶಿಷ್ಯ. ಡೆವಲಪ್ ಮಾಡಬೇಡ, ಡ್ಯೂಪ್ ವಿಷಯ ಡ್ರಾಪ್ ಮಾಡು. ನೋಡು, ಅವನ ಜೊತೆಯಲ್ಲಿ, ಇವಳ ಜೊತೆಯಲ್ಲಿ ನೀನಿರೋದು ಬೇಡ. ನಾವಿಬ್ರು ಇನ್ಮೇಲೆ ಹೀಗೆ ಇದ್ ಬಿಡೋಣ. ಮನೇಲಿ ಯಾರು ಇದ್ದಾರಾ? ಯಾಕೆ?